बंगारी बंगारी सिंगारी, बंगारी बंगारी सिंगारी। अमोरे ನನಗೊಂದು ಡೌಟ್ ಗೊತ್ತು ಬಿಡಮ್ಮಯ್ಯ, ನೀನೊಂದು ಹೆಣ್ಣಾಗಿದ್ರು ನಿನ್ನ ಒಂದು ಗಂಡ ಪ್ರಾಣಿನೋ ಯಾಕ್ ತಿರುಗ್ ನೋಡ್ತಾ ಇಲ್ಲ ಅಂತ ತಾನೆ? ಹಲೋ ಎಕ್ಸ್ಕ್ಯೂಸ್ ಮೀ, ಡೈಲಾಗ್ ನ ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಈಗಲೂ ಒಂದೇ ಒಂದು ಕಣ್ಣು ನೋಡಿದ್ರೆ ಸಾಕು, ಇಡೀ ಕರ್ನಾಟಕದಲ್ಲಿರೋ ಹುಡುಗರೆಲ್ಲ ನಮ್ಮ ಮನೆ ಮುಂದೆ ಕಾಲಿಡಕ್ಕೂ ಜಾಗ ಇಲ್ಲದಂಗೆ ನನಗೋಸ್ಕರ ಕಾಯ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂತ ಗೊತ್ತು ಬಿಡಮ್ಮಯ್ಯ? ಯಾಕೆ ಕರಿ ಡ್ರಮ್ಗೆ ಕಣ್ಣು ಬಂದಿದೆ ಅಂತ ನೋಡಕ್ಕೆ? ಚಿಕ್ಕಮ್ಮರೆ, ನೀವು ಹೀಗೆ ನನ್ನನ್ನ ಡಿಗ್ರೇಡ್ ಮಾಡ್ತಾ ಇರಿ, ನೀವು ಕುಡಿಯೋ ಕಾಫಿಗೆ ಜಾಫರ್ ಮಾತ್ರ ಕೊಟ್ಬಿಡ್ತೀನಿ. ಹಾಳಾಗಿ ಹೋಗ್ಲಿ, ಏನ್ ನಿನ್ ಡೌಟ್ ಅಂತ ಬಗ್ಳು. ಚಿಕ್ಕಮ್ಮರೆ, ನೀವು ದೊಡ್ಡಮ್ಮರು ಯಾವಾಗ್ಲೂ ಹಾವು ಮುಂಚೆ ತರ ಕಚ್ಚಾಡ್ತಾನೆ ಇರ್ತೀರ. ಒಂದು ದಿನ ಆದ್ರೂ ನೀವು ಅವ್ರನ್ನ ಅವರು ನಿಮ್ಮನ್ನ ಸಾಯಿಸೋ ಪ್ರಯತ್ನ ಮಾಡಿದೀರಾ? ಲೇ ಮಾಯಾ, ಎಂತ ಐಡಿಯಾ ಕೊಟ್ಟಿಯೇ! ಈ ತರ ಐಡಿಯಾ ನನ್ನ ತಲೆಗೆ ಹೋದೇ ಇರ್ಲಿಲ್ವಲ್ಲೆ. ಅಲ್ಲೋ ಅಮ್ಮರೆ, ನಾನ್ ಸುಮ್ನೆ ತಮಾಷೆ ಹೇಳಿದ್ದು, ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ತಾ ಇದೀರಲ್ಲ. ಒಂದ್ ವೇಳೆ ನೀವು ದೊಡ್ಡಮ್ಮರನ್ನ ಕೊಲೆ ಮಾಡಿದ್ರೆ ಸ್ಯಾಂಡಲ್ವುಡ್ ನಲ್ಲಿ ಕ್ವೀನ್ ಆಗಲ್ಲ, ಸೆಂಟ್ರಲ್ ಜೈಲ್ ನಲ್ಲಿ ಕ್ಲೀನರ್ ಆಗ್ಬಿಡ್ತಾರೆ ಅಷ್ಟೇ. ಲೇ ಮಾಯಾ, ನಾ ಮತ್ತೇನ್ ಸಹಿಸಿದ್ರೆ ನಾನ್ ಯಾಕೆ ಜೈಲ್ಗೆ ಹೋಗ್ತೀನಿ? ಮತ್ತೆ ಈಗ ನೋಡು, ಯಾರು ಇಲ್ದಿರೋ ಟೈಮಲ್ಲಿ ನೀನು ನಮ್ಮ ಅತ್ತೆಗೆ ಗಸಗಸೆ ಪಾಯಸ ಮಾಡ್ಕೊಡ್ತೀಯ, ಅದೇ ತರ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ನಾನು ಅದಕ್ಕೆ ಇಲಿ ಪಾಷಾಣನ ಮಿಕ್ಸ್ ಮಾಡ್ತೀನಿ. ನೀನ್ ತಗೊಂಡೋಗಿ ಅದನ್ನ ಮತ್ತೆ ಕೊಡ್ತೀಯ, ಅದನ್ನ ಕೊಡ್ ನಮ್ಮ ಅತ್ತೆ ಸತ್ತೋಗ್ತಾರೆ, ಪೊಲೀಸ್ನವ್ರು ಬಂದು ನೀನ್ ಕೊಲೆ ಮಾಡಿದೆ ಅಂತ ನಿನ್ನ ಜೈಲ್ ಗೆಳ್ಕೊಂಡು ಹೋಗ್ತಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಢಮಾರ್. ನೀವೊಂಥರ ಕಿರಾತಕ್ಕೆ ಸೊಸೆ ಇದ್ದಂಗೆ ಹಂಗ್ ಮಾಡಿದ್ರು ಮಾಡ್ಬಿಡ್ತೀರಾ? ಹೇಗಾದ್ರೂ ಮಾಡಿ ದೊಡ್ಡಮ್ಮರು ಬಂದ ತಕ್ಷಣ ಅವ್ರ ಹತ್ರ ಹೇಳಿ ಅಡಿಗೆ ಮನೆಗೆ ಓಸಿ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಲೇ ಮಾಯಾ, ಅದು ಓಸಿ ಕ್ಯಾಮ್ರಾ ಅಲ್ಲ, ಸಿಸಿ ಕ್ಯಾಮ್ರಾ, ಅದನ್ನೇ ಫಿಕ್ಸ್ ಮಾಡಿಸ್ತೀನಿ. ಲೇ ಮಾಯಾ, ಅಲ್ಲೋಡೆ. ಲೇ ಮಾಯಾ, ಯಾರೇ ಅದು ಆಂಟಿ ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಮ್ಮನೆ ಮುಂದೆನೆ ಭಿಕ್ಷೆ ಬೇಡ ಕೂತ್ಕೊಂಡಿದ್ದಾರೆ? ಯಾರೋ ನಿಮ್ ಕಡೆಯವರೇ ಇರ್ಬೇಕು. ಅಲ್ಲ ಬನ್ನಿ ಮಾತಾಡ್ಸಮ್ಮ. ರೀ ಆಂಟಿ, ಯಾರ್ರಿ ನೀವು? ಏನ್ರಿ ನಿಮ್ ಹೆಸರು? ನೀವ್ ಯಾಕ್ರಿ ನಮ್ ಮನೆ ಮುಂದೆ ಭಿಕ್ಷೆ ಬೇಡ್ತಾ ಇದೀರಾ? ಅಯ್ಯೋ, ನನ್ ಭಿಕ್ಷಕಿ ಅಲ್ಲ ಕಣವ್ವ, ನನ್ನ ಹೆಸರು ನಿಂಗಿ ಅಂತ. ನೀವು ನಿಂಗಿ ಆದ್ರೇನು, ಲುಂಗಿ ಆದ್ರೇನು, ಪುಂಗಿ ಆದ್ರೇನು, ಚಿಕ್ಕಮ್ಮ ರಿಲೇಟಿವ್ ಒಂದ್ ಮಾತ್ರಕ್ಕೆ ಭಿಕ್ಷೆ ಬೇಡ್ಕೊಂಡ್ ಕೂತ್ಕೊಬಿಡ್ತಾ? ಲೇ ಮಾಯ, ಇವ್ರು ನನ್ ರಿಲೇಟಿವ್ ಅಂತ ಯಾವಾಗ್ಲೇ ಹೇಳ್ದೆ. ಅದು ಮುಖ ನೋಡೋದಕ್ಕೆ ಒಂದೇ ತರ ಇದೆಯಲ್ಲ, ಸಂಬಂಧಿಕರು ಇರಬಹುದೇನೋ ಅಂತ ಇಮ್ಯಾಜ್ ಮಾಡ್ಕೊಂಡೆ. ಇನ್ನೊಂದ್ಸಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಕ್ಕಳ ಡ್ಯಾಮೇಜ್ ಮಾಡ್ಬಿಡ್ತೀನಿ ಅಷ್ಟೇ. ನನ್ ಸಲುವಾಗಿ ನೀವಿಬ್ರು ಯಾಕೆ ಕಿತ್ಲಾಡ್ತೀರಿ? ನಾನು ಹಳ್ಳಿಯಿಂದ ಪ್ಯಾಟಿಗ್ ನನ್ ಮಗನ್ ಹುಡ್ಕೊಂಡ್ ಬಂದವಳು. ನಿಮ್ ಮಗನ್ ಹುಡ್ಕೊಂಡ್ ಬಂದಿದ್ದೀರಾ? ನೋಡಿ ಆಂಟಿ, ಫೋಟೋ ಇದ್ರೆ ಪೊಲೀಸ್ನವ್ರು ಕೊಡಿ, ಅಡ್ರೆಸ್ ಇದ್ರೆ ಆಟೋದವ್ರು ಕೊಡಿ, ಕರ್ಕೊಂಡ್ ಹೋಗಿ ಬಿಡ್ತಾರೆ. ಅದ್ರ ಬದಲು ಇಲ್ಲಿ ಕುತ್ಕೊಂಡಿದ್ರೆ ನಿಮ್ ಮಗ ಸಿಗ್ತಾರಾ? ಅಡ್ರೆಸ್ ಫೋಟೋ ಎರಡು ಇಲ್ಲ ಕಣವ್ವ. ಆತರನೆ ಈ ಬೀದಿಯಾಗೆ ನನ್ ಮಗನ್ ತರನೇ ಅವನೊಬ್ಬ ಈ ಮನೆ ಒಳಗೆ ಹೋದಂಗಾತು. ಅವ್ನ್ ಬರ್ತಾನೇನೋ ಕೇಳವ ಅಂತ ಹೇಳಿ ಇಲ್ಲೇ ಕಾಯ್ಕೊಂಡ್ ಕುತ್ಕೊಂಡಿನಿ ಕಣವ್ವ. ಇವ ಪ್ಯಾಟಿಗ್ ಬಂದಾಗಿಂದ ಒಂದೊತ್ತು ಅನ್ನನು ತಿಂದಿಲ್ಲ, ಅವ್ನ್ ಗುಟ್ಟಕ್ ನೀರು ಕುಡ್ದಿಲ್ಲ ಕಣವ್ವ. ನನ್ ಮಗ ಬರ್ತಾನೇನೋ ಬರ್ತಾನೇನೋ ಅಂತ ಅವ್ನ್ ದಾರಿ ಕಾಯ್ಕೊಂಡ್ ಕುತ್ಕೊಂಡಿದೀನಿ ಕಣವ್ವ. ಅಯ್ಯೋ ಪಾಪ ಆಂಟಿ, ಈ ಬೆಂಗಳೂರಲ್ಲಿ ಅಡ್ರೆಸ್ ಇದ್ ಹುಡ್ಕದೆ ತುಂಬಾ ಕಷ್ಟ, ಅಂತದ್ರಲ್ಲಿ ಅಡ್ರೆಸ್ ಇಲ್ದೆ ಹುಡ್ಕೋದು ಹೇಗ್ ಸಾಧ್ಯ? ಅಯ್ಯಯ್ಯೋ, ನನ್ ಮಗ ಸಿಕ್ಲಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಕಣವ್ವ. ಆಂಟಿ, ಯಾಕಂದ್ರೆ ಎಲ್ಲ ಮಾತಾಡ್ತೀರಾ? ಮತ್ತಿನ್ನೇನ್ ಮಾಡ್ಲವ್ವ, ನನ್ನ ಹತ್ರ 2 ಕೋಟಿ ಆಸ್ತಿ ಇದೆ, ಕಂಡ ಇಲ್ಲ, ಮಗ ಎಲ್ಲೋ ಇದ್ದಾನೆ ಅಂತ ಕಂಡವ್ರೆಲ್ಲ ಆಸ್ತಿ ಅನ್ಭವಿಸ್ತಾ ಇದಾರೆ ಕಣವ. ಇನ್ನೆರಡು ದಿನದಲ್ಲಿ ಪೊಲೀಸ್ನವ್ರ ಮುಖಾಂತರ ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಗೆ ಕರ್ಕೊಂಡೋಗಿ ಅವನ ಕೈಲಿ ಸೈನ್ ಮಾಡಿಸ್ಲಿಲ್ಲ ಅಂದ್ರೆ ನಂಗೊಂದು ಇಡೀ ಮಣ್ಣು ಸಿಕ್ಕಕ್ಕಿಲ್ಲ ಕಣವ. ಅಮ್ಮೋರೆ, ನೋಡೋಕೆ ಭಿಕಾರಿ ತರ ಇದ್ರು, ಭಾರಿ ದೊಡ್ಡ ಕುಳ್ಳನೆ. ನಾವೇನಾದ್ರೂ ಹೆಲ್ಪ್ ಮಾಡಿದ್ರೆ ಅವುಗಳು ಸ್ವಲ್ಪ ದುಡ್ಡು ಮಾಡ್ಕೋಬಹುದು. ಲೀ ಮಾಯಾ, ನಿಂದು ತಲೆ ಅಲ್ಲ ಕಣಿ, ತಪ್ಪಲೆ ಚೆನ್ನಾಗಿ ಉಂಡಾಯಿಸ್ಬಿಡೋಣ. ನೋಡಿ ಆಂಟಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ನಿಮ್ ಮಗನ್ ಹುಡುಕೋ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ ಮಗ ಸಿಗೋ ತನಕ ನಮ್ಮನೆಲ್ಲೇ ಇರಿ. ಈ ಬೆಂಗಳೂರು, ಬೆಂಗಳೂರಲ್ಲಿರೋ ಕೆಲವು ಜನಗಳು ಸರಿ ಇಲ್ಲ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ, ನನ್ ಮಗ ಸಿಕ್ಕಿ ಆಸ್ತಿ ಎಲ್ಲ ಅವನ ಹೆಸರಿಗಾದ್ರೆ ನಿನ್ಗೊಂದ 5 ಎಕರೆ ತೋಟನೂ ಒಂದ್ ಬಾವಿನೂ ಬರೀತೀನಿ. ಬನ್ನಿ ಆಂಟಿ ಬನ್ನಿ, ಇದೇ ನಮ್ ಮನೆ. ಇವ್ರ ಯಾರಕ್ಕ ನೋಡಿಕೊಳ್ಳೆ ಭಿಕ್ಷುಕಿದಾರೆ ಇದಾರೆ, ಇವ್ರ ಯಾಕೆ ಮನೆ ಒಳಗಡೆ ಕರ್ಕೊಂಡ್ ಬಂದೆ? ಅಯ್ಯ ಕುಂಡುಮು ದೇವಿ, ಕಣ್ಣಿ ಕನ್ನಡಕ ಬೇರೆ ಇರಿಸ್ಕೊಂಡಿದೀಯ, ನಾನ್ ನಿನ್ ಕಣ್ಣಿಗೆ ಭಿಕ್ಷುಕರ್ತಾರ ಕಣ್ಣಿನ. ಲೇ ಭಾರತಿ, ಇವರು ಭಿಕ್ಷುಕರಲ್ಲ, ಯಾರು ಅಂತ ಆಮೇಲೆ ಹೇಳ್ತೀನಿ, ಫಸ್ಟ್ ನಿಮ್ ಬಾವನು ಪ್ರಾಣಿನೂ ಕರಿ. ಬಾವ ಪ್ರಾಣಿ ಬೇಗ ಬನ್ನಿ.
ಗುಂಡುಮದೇವಿ ಮನೆಯಲ್ಲಿ ಯಾರು ಇರಲಿಲ್ಲ ನನ್ನ ಒಬ್ಬನ ಕರೆದು ಬಿಟ್ಟು ಅಣ್ಣನ ಯಾಕೆ ಕರೆದೆ ಮಾರ್ಕೆಟ್ ಸೇವೆಗೆ ಅದಕ್ಕೆ ನೀವು ಮಾರ್ಕೆಟ್ ಇಂದ ಬಂದ್ಬಿಟ್ರಾ ಇದೇನೇ ಬಂಗೋ ಮಾರ್ಕೆಟ್ ಇಂದ ನಿಮ್ಮ ಅಮ್ಮನ ಅಂದ್ರೆ ನಮ್ಮ ಅತ್ತೆನ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ರೀ ಯವ್ವಾ ಇಲ್ಲಿ ನಿತನೆಲ್ಲ ಮುದ್ದೊಣ್ಣಯ್ಯ ಇವನ ತರನೇ ಇದೇನೇ ಕಣವ ನನ್ನ ಮಗ ಇವನ ಸಿತ್ತುಂಡಕ್ಕೆ ಬೆಳೆಸ್ಕೊಂಡವನೇ ನನ್ನ ಮಗ ಉದ್ದಕ್ಕೆ ಬೆಳೆಸ್ಕೊಂಡವನು ತಲೆ ಕೂದಲು ಕಣವ ಜೋಗಿ ತರ ಕೂದಲು ಬೆಳೆಸ್ಕೊಂಡವನೇ ಜೋಗಿ ತರ ಕೂದಲು ಬೆಳೆಸ್ಕೊಂಡ್ರೆ ನಾನು ನಿಮ್ಮ ಮಗನಂಗೆ ಕಂಡೇನೆ ಮುಕಣ್ಣಪ್ಪ ನಿಮ್ಮಿಬ್ಬರನ್ನು ಜೋಡಿ ನಿಲ್ಲಿಸ್ಬಿಟ್ರೆ ಯಾರು ಯಾರು ಅಂತಾನೆ ಗೊತ್ತಾಗಲ್ಲ ಶೇಮ್ ಟು ಶೇಮ್ ಹಾಗಾದ್ರೆ ಇದು ನಮ್ಮ ಅಪ್ಪಾಜಿದೆ ಮಿಸ್ಟೇಕ್ ಇನ್ ಯಾವ ಊರಲ್ಲಿ ಎಷ್ಟೆಷ್ಟು ಜೆರಾಕ್ಸ್ ಮಡಗವನೋ ಏನೋ ಅದಕ್ಕೆ ಯಾರ ಅದಕ್ಕೆ ಇವರು ಹೂ ಕಣಪ್ರಾಣಿ ಇವ್ರು ಹೇಳ್ತಿರೋದು ನಿಜ ಇವ್ರ ಮಗ ನೋಡಕ್ಕೆ ಸೇಮ್ ನಿನ್ ತರನೇ ಇದಾನಂತೆ ತುಂಬಾ ವರ್ಷಗಳ ಹಿಂದೆ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾನಂತೆ ಅವನ್ನ ಹುಡ್ಕೊಂಡು ಪಾಪ ಇವ ಆಂಟಿ ಬಂದಿದ್ದಾರೆ ನಾವೆಲ್ಲ ಸೇರ್ಕೊಂಡು ಅವ್ರ ಮಗನ್ ಹುಡ್ಕೊಟ್ರೆ ನಮ್ಮ ಹೆಸರಿಗೆ 5 ಎಕರೆ ಜಮೀನು ಒಂದು ಬಾವಿ ಬರ್ಕೊಡ್ತಾರಂತೆ ಅಕ್ಕ ಇವ್ನ ನೋಡಿದ್ರೆ ಇವ್ರ ಹೆಸರಲ್ಲಿ 5 ಎಕರೆ ಜಮೀನು ಇರಂಗ ಕಾಣಿಸ್ತಾರೆ ಲೇ ಭಾರತಿ ಮುಖ ನೋಡಿ ಮಳ ಹಾಕ್ಬೇಡ್ವೆ ಆಂಟಿ ಫ್ಲಾಶ್ ಬ್ಯಾಕ್ ಏನು ಅಂತ ನಾನು ಹೇಳ್ತೀನಿ ಕೇಳಿ ಇದು ಆಂಟಿ ಜೀವನ ಚರಿತ್ರೆ ಭಕ್ತ ಚರಿತ್ರೆಗಿಂತ ತುಂಬಾ ದೊಡ್ಡದು ಆಂಟಿ ನೋಡಕ್ಕೆ ಹೇಗೂ ನಾನು ನಿಮ್ಮ ಮಗನ ತರ ಕಾಣ್ತೀನಿ ಅಂತ ಹೇಳ್ತಾ ಇದ್ದೀರಾ ನನ್ನನ್ನೇ ನಿಮ್ಮ ಮಗ ಅಂತ ತಿಳ್ಕೊಂಡಿದ್ದೇನೆ 10 ಎಕರೆ ಜಮೀನು ನನಗೆ ಬರ್ಕೊಬಿಡಿ ಸೈನ್ ಮಾಡ್ಬಿಡ್ತೀನಿ ಈ ಮುಂಡೆಕ್ಕೆ 1 ಅಡಿನೂ ಕೊಡಬಿಡಿ ಆತು ಕಣಪ್ಪ ಮೊದಲು ನನ್ನ ಮಗನ ಹುಡುಕೊಡಿ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಹಂಗೆ ಮಾಡವ ಅಂದ್ರೆ ಮೊದ್ದು 1/2 ಕೈದು ಮೊದ್ದಿದ್ ಬೆಳ್ ಕೊಟ್ ಮಾಡ್ಕೋಬೇಕಷ್ಟೇ ಯಾಕಂತೆ ಯಾಕೆ ಅಂದ್ರೆ ನನ್ನ ಮಗನಿಗೆ 1/2 ಕೈ ಮೊದ್ದಿದ್ ಬೆಳ್ಳಿರ್ಲಿಲ್ಲ ಆಂಟಿ ಇಂತ ಸಾಹಸನೆಲ್ಲ ಆಮೇಲೆ ಮಾಡೋಣ ಫಸ್ಟ್ ನಾವೆಲ್ಲ ಸೇರ್ಕೊಂಡು ನಿಮ್ಮ ಮಗನ್ ಹುಡ್ಕೊಡ್ತೀವಿ ನೀವ್ ಹೋಗಿಗ ರೆಸ್ಟ್ ತಗೊಳ್ಳಿ ಯಾಕಡೆ ಹೋಗ್ಬೇಕು ಮ್ಯಾಕ್ ಹೋಗಿ ಬಲಕ್ ಹೋಗಿ 2 ಗಂಟೆಗೆ ಹೋಗಿ ಅಲ್ಲೊಂದು ಕೋಣೆ ಇದೆ ಕೋಣೆ ಒಳಗೆ ಹೋಗಿ ಲೋ ಪ್ರಾಣಿ ನೀನು ನಿನ್ನ 2 ಕೈ ಮಧ್ಯದ ಬೆರಳನ್ನ ಕಟ್ ಮಾಡ್ಕೊಳ್ಳೋ ಆಗ ನಿಂಗೆ 2 ಕೋಟಿ ಸಿಗುತ್ತೆ ಆಮೇಲೆ ನಮ್ಮ ಮದ್ವೆ ಆಗಿ ಆರಾಮಾಗಿರ್ಬೋದು ಸರಿ ನಾನೇನು 2 ಕೈ ಮಧ್ಯದ ಬೆರಳು ಕಟ್ ಮಾಡ್ಕೊಳ್ಳೋ ರೆಡಿ ಆದ್ರೆ 2 ಕೈ ಮಾಡೋ ಕೆಲಸ ಅಲ್ಲ ನೀನ್ ಮಾಡ್ತೀಯ ಅದಕ್ಕೆ ಹಿಡ್ಕೊಂಬರೋದು ಹಿಡ್ಕೊಂಡ್ ಬಂದಿದ್ದೀರಿ ಅರ್ಧಂಬರ್ಧ ಡೀಟೇಲ್ಸ್ ಇರೋ ಆಂಟಿ ಮಗನ್ನ ಹೆಂಗ್ ಹುಡ್ಕೋದು ಫೋಟೋನಾದ್ರೂ ಇದ್ದಿದ್ರೆ ಫೇಸ್ಬುಕ್ ಅಲ್ಲೋ ವಾಟ್ಸಪ್ ಅಲ್ಲೋ ಹಾಕಿ ಅವ್ನು ಹುಡ್ಕೋ ಕೆಲಸನ ಈಸಿ ಮಾಡ್ಕೋಬೋದಿತ್ತು ಕರೆಕ್ಟ್ ಬರ್ತಿ ಆದ್ರೆ ಫೋಟೋನೇ ಇಲ್ವಲ್ಲ ಅದಕ್ಕೆ ತಾನೆ ನಾವ್ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿರೋದು ಹ್ಮ್ ಇನ್ 2 ದಿನದಲ್ಲಿ ಅವ್ನ ಏನಾದ್ರೂ ನಾವು ಹುಡುಕೊಡ್ಲಿಲ್ಲ ಅಂದ್ರೆ ಅವ್ನಿಗೆ ಸಿಗೋ 2 ಕೋಟಿನೂ ಇಲ್ಲ ನಮಗ್ ಸಿಗೋ 5 ಎಕರೆ ಜಮೀನು ಒಂದು ಬಾವಿನೂ ಇಲ್ಲ ಪ್ರಾಣಿಗೆ ಜೋಗಿ ವಿಗ್ ಹಾಕ್ಸಿದ್ರೆ ಅವ್ರ ಮಗನ್ ತರನೇ ಕಾಣಿಸ್ತಾನೆ ಅಂತ ಅವ ಆಂಟಿ ಹೇಳಿಲ್ವಾ ಅದಕ್ಕೆ ಪ್ರಾಣಿಗೆ ಜೋಗಿ ತರದ್ ವಿಗ್ ಹಾಕ್ಸಿ ಒಂದು ವೈಟ್ ಅಂಡ್ ಬ್ಲಾಕ್ ಫೋಟೋ ತೆಗ್ಸಿ ಹುಡುಕ್ಸೋದು ಇಲ್ಲಾಂದ್ರೆ ಪ್ರಾಣಿನ ಅದೇ ಗೇಟಪ್ ಅಲ್ಲಿ ಜನರ ಹತ್ರ ಕರ್ಕೊಂಡೋಗಿ ಇವ್ರ ತರ ಇರೋರ್ನ ಎಲ್ಲಾದ್ರೂ ನೋಡಿದೀರಾ ಅಂತ ಕೇಳಿದ್ರೆ ಆಗ ಅವನ್ ಬಗ್ಗೆ ಡೀಟೇಲ್ ಸಿಕ್ಕವರು ಸಿಕ್ಬಹುದು ಎಂತ ಐಡಿಯಾನೇ ನಿಂದು ಮಯ ನೀನ್ ಇಲ್ಲಿ ಇರಬಾರ್ದಾಗಿತ್ತು ಮತ್ತೆ ಎಲ್ಲಿ ಇರ್ಬೇಕಿತ್ತು ನನ್ ಜೇಬಲ್ಲಿ ಯಾಕ್ರಿ ಈ ಮಾಯ ಒಂಥರ ಎಟಿಎಂ ಕಾರ್ಡ್ ಇದ್ದಂಗೆ ಬಂಗು ನಮಗ್ ದುಡ್ಡು ಬೇಕು ಅಂದಾಗ ಕಾರ್ಡ್ ಉಜ್ಜಿದ್ರೆ ದುಡ್ಡು ಬರತ್ತಲ್ಲ ಹಂಗೆ ಏನಾದ್ರೂ ಗಹನವಾದ ಸಮಸ್ಯೆ ಬಂದಾಗ ಆ ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ಮಾಯನ್ನು ಉಜ್ಜಿಬಿಡೋದು ಎಲ್ಲೋದ್ರಪ್ಪ ಈ ಮನೆಯಲ್ಲಿರೋ ಮುದೇವಿಗಳು ಮುದೇವಿಗಳ ಮುದೇವಿಗಳ ಏನ್ ಆಂಟಿ ಸಿಕ್ಕಿದ್ನೆ ನಮ್ಮ ನನ್ ಮಗ ಡೋಂಟ್ ವರಿ ಆಂಟಿ ಇನ್ ಒಂದ್ ನಿಮಿಷ ವೇಟ್ ಮಾಡಿ ರೀ ಕರೀರಿ ಆ ಪ್ರಾಣಿನ ಮಾದೇಶ ಲೇ ಮಾದೇಶ ಬಿಟ್ಬಿಟ್ಟು ಮಾದೇಶ ಅಲ್ಲ ಪ್ರಾಣೇಶ ಅಯ್ಯೋ ಗೊಡ್ಡ
ಕೂದಲು ಬಿಟ್ಕೊಂಡ್ರೆ ನನ್ ಮಗನಂಗೆ ಕಾಣ್ತೀಯ ಅಂತಂದ್ರೆ ಯಾಸ ಹಾಕೊಂಡ್ ಬಂದು ನನ್ನ ಯಾಮಾರಿಸ್ತೀಯಲ್ಲ? ಅಯ್ಯೋ ಆಂಟಿ, ನಾನು ಯಾಮಾರಿಸ್ತಾ ಇಲ್ಲ, ನಿಮ್ ಮಗನ ಹುಡ್ಕೋದಕ್ಕೋಸ್ಕರ ಈ ತರ ವೇಷ ಹಾಕಿದೀನಿ ಅಷ್ಟೇ. ಹೌದು ಆಂಟಿ, ನಿಮ್ ಮಗನ್ ಹುಡ್ಕೋದಕ್ಕೆ ನಿಮ್ ಹತ್ರ ಒಂದೇ ಒಂದ್ ಫೋಟೋನು ಇಲ್ಲ ಅಂದ್ರಿ, ಅದಕ್ಕೆ ನಮ್ಗೆ ಉಳಿದಿದ್ದು ಒಂದೇ ಒಂದ್ ದಾರಿ. ಹ್ಞೂ ಆಂಟಿ, ನಾವೀಗ ಇವನ್ನ ಕರ್ಕೊಂಡು ಹೋಗಿ ನಿಮ್ ಮಗನ್ನ ಹುಡ್ಕೊಂಡ್ ಬರ್ತೀವಿ. ಹಂಗಾರ್ ನಾನು ನಿಮ್ ಕೂಟ ಬರ್ಲೇನವ? ಏ ಬೇಡ ಆಂಟಿ, ಹೊರಗಡೆ ತುಂಬಾ ಬಿಸಿಲಿದೆ, ನೀವ್ ಇಲ್ಲೇ ಇದ್ದು ರೆಸ್ಟ್ ತಗೊಳ್ಳಿ, ನಾವು ನಿಮ್ ಮಗನ್ನ ಹುಡ್ಕೊಂಡ್ ಬರ್ತೀವಿ. ನಿನ್ಗೆ ಒಳ್ಳೇದಾಗ್ಲವ್ವ, ಕೂದ್ಲಿರೋ ಅಂತ ಇಂಥ ಐದು ಮಕ್ಕಳು ನಿನ್ ಒಟ್ಟಿಗೆ ಹುಟ್ಲಿ ಅಂತ ದೇವ್ರ ತೋ ಬೇಡ್ಕತ್ತೀನಿ. ಒಟ್ಟಿಗೆ ಐದು ಮಕ್ಕಳ ಬಡಪ್ಪ, ನನಗ್ ತುಂಬಾ ಕಷ್ಟ ಆಗತ್ತೆ. ನೀವು ರೊಚ್ಚಿಗೆದ್ದು ಏನೇನೋ ಆಶೀರ್ವಾದ ಮಾಡಬೇಡಿ. ಅದು ಕೂದ್ಲಿರೋ ಅಂತ ಐದ್ ಜನ ಮಕ್ಕಳು ಒಟ್ಟಿಗೆ ಹುಟ್ಟೋದ ಬೇಡ, ಹುಟ್ಟಿಂದಲ್ಲಿ ಬೇಕಾದ್ರೆ ಬೆಳ್ಕೊಳ್ಳಿ. ಯಾಕಂದ್ರೆ ಕೂದ್ಲಿರೋ ಅಂತ ಐದ್ ಜನ ಮಕ್ಕಳು ಹೊಟ್ಟಿಲಿ ಒಟ್ಟಿಗೆ ಇದ್ರೆ ಕೂದ್ಲು ಒಂದಕ್ಕೊಂದು ಸಿಕ್ಕಾಗಿ ಕಷ್ಟ ಆಗ್ಬಿಡತ್ತೆ ಡೆಲಿವರಿಗೆ. ಆಮೇಲೆ ಡಾಕ್ಟರ್ ಒಳಗಡೆ ಹೋಗಿ ನೀಟಾಗಿ ಕೊಬ್ಬರಿ ಎಣ್ಣೆ ಹಚ್ಚಿ ಸಿಕ್ ಬಿಡಿಸಿ ಆಮೇಲೆ ಡೆಲಿವರಿ ಮಾಡಿಸ್ಬೇಕಾಗತ್ತೆ. ಬಡಪ್ಪಂಡ ಬಾಯ್ ಮುಚ್ಕೊಂಡಿರಿ, ಫಸ್ಟ್ ಅವ್ರ ಮಗನ್ ಹುಡ್ಕಣ ಬನ್ನಿ. ಮಗನೇ, ನಾನ್ ಏನ್ ಪ್ಲಾನ್ ಮಾಡ್ಕೊಂಡು ಈ ಮನೆಗೆ ಬಂದೋ ಎಲ್ಲ ಹಂಗೆ ನಡೀತಾ ಐತೆ ಕಣ್ಲ. ಈ ಮನೆಯಲ್ಲಿರೋ ಬಕ್ರ ನಿನ್ನಂಗೆ ಇದ್ದಾನೆ, ಅವ್ನು ನಾನು ಹೇಳಿದ್ನೆಲ್ಲ ದಿಟ ಅಂತ ನಂಬ್ಕೊಂಡು ನಿನ್ನ ಗೆಟಪ್ನಲ್ಲೇ ನಿನ್ನನ್ನು ಹುಡ್ಕೊಂಡಿದ್ದಾನೆ ಕಣ್ಲ. ಈ ವಿಷಯನ ನಾನು ರಂಗಣ್ಣಂಗೆ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತೀನಿ. ಅವನು ನೀನೇ ಅವನು ಅಂತ ತಿಳ್ಕೊಂಡು ಅವನ ತಲೆ ಕತ್ತರಿಸಿ ದುಬೈಗೆ ಪಾರ್ಸಲ್ ಮಾಡ್ತಾನೆ. ಆಮೇಲೆ ನಿನ್ನನ್ನು ನನ್ನ ಎರಡನೇ ಮಗ ಅಂತ ಕರೆಸ್ಕೊತೀನಿ. ಹೆಂಗಿದೆ ನನ್ನ ಪಿಲಾನು? ಕೆಟ್ಕೆನ ಕಣ್ಲ, ಟೇಕ್ ಕೇರ್ ಕಣ್ಲ. ಪ್ರಾಣಿ, ಇವತ್ ನೀ ನಮ್ ಪಾಲ್ಗೆ ಬೆದ್ರಕೊಂಡ್ ಬೈದಂಗೆ ಕಣೋ. ಯಾಕ್ ಡಾರ್ಲಿಂಗ್, ನಾನು ಅಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ? ಅದ್ ನಂದು, ಇವಳು ನನ್ನ ಹೆಂಡತಿ ತಂಗಿ ಅಂದೆ. ರೀ ಅಮ್ಮೋರೆ, ನಿಮ್ ಗಂಡನ ಇತ್ತಿತ್ತ ಬನ್ನಿ ಅಂದ್ರೆ ಬೇಡ, ಇತ್ಲ ಕಡೆನೆ ಬರ್ತೀನಿ ಅನ್ನೋ ಜನ. ನೀನ್ ಸ್ಮಾರ್ಟ್ ಕಾಣಿಸೋ ಸೀನ್ ಎಲ್ಲ ಏನಿಲ್ಲ, ಮತ್ತೆ ಅದ್ಯಾಕೆ ಬೆದ್ರಗೊಂಬೆ ತರ ಕಾಣಿಸ್ತಿದ್ಯಾ ಅಂದೆ? ಜಾತ್ರೆಯಲ್ಲಿ ಮಕ್ಕಳಿಗೆ ಬೆದ್ರಗೊಂಬೆ ಕುಣಿತಾನ ತೋರಿಸಿ ಹೇಗ್ ದುಡ್ಡು ಕಲೆಕ್ಟ್ ಮಾಡ್ತಾರೋ ಅದೇ ತರ ನಿನ್ಗೆ ಈ ಗೆಟಪ್ ನ ಹಾಕಿ ನಾವ್ ದುಡ್ಡು ಮಾಡೋ ದಾರಿ ಹೊಡಕ್ತಿದೀವಲ್ಲ ಅದಕ್ಕೆ. ಅಲ್ಲೇ ಹೋಗ ಕಂಡ್ರಲ್ಲ. ಮಾನಸಿಕ ಅಸ್ವಸ್ಥಣ್ಣೆ ಇರೋ ಅವ್ರ ಕೈಲಿ ಆಟ ಸಾಮಾನ ಎಲ್ಲ ಕಣೋ, ಲಾಂಗ್ಗಳು ಕತ್ತರಿಸ್ಬಿಡ್ತಾರೆ. ಅಣ್ಣ ಯಾರಣ ನೀವು? ನಮ್ಮನ್ನ ಯಾರು ಅಂತ ಕೇಳ್ತೀಯ? ಎಲ್ಲ ಮರ್ತೋಯ್ತಾ ಮರಿ, ನಾವು ದುಬಾ ಶೇಖರ್ಯವರು. ನಿಮ್ ಏನಣ್ಣ ಬೇಕು? ನಿನ್ ತಲೆ. ನನ್ ತಲೆನ? ನಾನೇನಣ್ಣ ಮಾಡ್ದೆ? ಆಹಾ ಮಳ್ಳ, ಎಲ್ಲ ಮರ್ತೋಗ್ಬಿಟ್ಯ. ನಮ್ ಬಾಸ್ ತಮ್ಮನ್ನ ಚುಚ್ಚಿ ಚುಚ್ಚಿ ಸಾಯಿಸಿದ್ರು ಅಲ್ದಲೆ, ನಮ್ ಕಣ್ ತಪ್ಸ ಆಡ್ತಿದ್ಯ, ಎಲ್ಲ ಮರ್ತೋಗ್ಬಿಟ್ಯ. ನಾನು ಚುಚ್ಚಿ ಚುಚ್ಚಿ ಸಾಯಿಸಿದ್ನ ಅಣ್ಣ, ಆಪಲ್ ಕಚ್ಚಕ್ಕೆ ಎದುರ್ಕೊಳ್ಳೋನು ನಾನು. ನಿಮ್ ಮನ್ಸಿನ ಚುಚ್ಚಿ ಸಾಯಿಸ್ತೀನ, ನೀವೇನ ತಪ್ಪಲ್ಲಿ ಕಂಡಿದ್ದೀರಾ? ನಾನು ಅವನಲ್ಲ. ಎಲ್ಲ ಗೊತ್ತಾಗತ್ತೆ. ಏಯ್ ಏನ್ರ ಮುಖ ನೋಡ್ತಿದ್ರ? ಇವತ್ ನೈಟ್ ಫ್ಲೈಟ್ಗೆ ಇವನ್ ತಲೆನ ಕತ್ತರಿಸಿ ನಮ್ ಬಾಸ್ಗೆ ಪಾರ್ಸಲ್ ಮಾಡಿಸ್ಬೇಕು. ಎತ್ತರ ತಲೆನ ಮೂರ್ ಮೂರ್ ಜನ ಬರ್ತೀನಿ. ಏಯ್ ಮೂರ್ ಮೂರ್ ಜನ ಬರ್ತೀರಂಡ್ರ, ಬನ್ರ ಬನ್ರ. ಏಯ್ ಬಾರು, ನೀನೇನ ಏನ ನೀನ ಬನ್ರ, ಇಲ್ಲಿಗ್ ಬನ್ರ, ಇಲ್ಲಿಗ್ ಬನ್ರ, ಬನ್ರ ಬನ್ರ. ತಪ್ಪಿಸ್ಕೊಂಡ್ಬಿಟ್ರು. ಲೇ ಓದಿಕೇತ, ಇನ್ನ ಎರಡ್ ನಿಮಿಷ ಅಲ್ಲೇ ಇದ್ರು, ನಿನ್ ತಲೆ ಕಟ್ಟಾಗ ಹೋಗ್ತಿತ್ತಲ್ಲ. ಸರಿ ಕಣೋ ಪ್ರಾಣಿ, ನಿನಗೂ ರೌಡಿಗಳಿಗೂ ಏನೋ ಸಂಬಂಧ, ಅವ್ರ ಯಾಕೋ ನಿನ್ನ ಕೊಲೆ ಮಾಡಕ್ ಬಂದಿದ್ರು. ಅದೇ ನಂಗೂ ಗೊತ್ತಾಗ್ತಿಲ್ಲ ಅದಕ್ಕೆ.
ಅವನ್ ಯಾವಾಗ ದುಬಾ ಶೇಖ್ ಅಂತೆ, ನಾನ್ ಅವನ್ ತಮ್ಮನ್ ಚುಚ್ಚಿ ಸಾಯಿಸುದಂತೆ. ಒಂದಕ್ಕೊಂದು ಅರ್ಥನೇ ಆಗ್ತಿರ್ಲಪ್ಪ ನನ್ಗು. ಲೋ ಪ್ರಾಣಿ, ನನ್ಗನ್ಸುತ್ತೆ ಅವ್ರ ಮೋಸ್ಟ್ಲಿ ಯಾವ್ದು ತೆಲುಗು ಸಿನಿಮಾ ನೋಡ್ಕೊಂಡ್ ಬಂದಿದ್ ಮೂಡಲ್ಲಿ ಇದ್ರು ಅಂತ. ನಿನ್ನೆ ಜೋಗಿ ಗೆಟಪ್ನ ನೋಡಿ ವಿಲ್ಲನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಿನ್ನ ಸಾಯಿಸಕ್ ಬಂದ್ರು ಅನ್ಸುತ್ತೆ. ಅಯ್ಯ, ನಾನು ಅವ್ರನ್ನ ಕೇಳ್ಕೊಂಡ್ ಬಂದ್ಬಿಡ್ತೀನಿ, ನಮ್ ಎಲ್ರ ಡೌಟ್ ಕ್ಲಿಯರ್ ಆಗತ್ತಪ್ಪ. ಮಿಸ್ ಆದ್ರೆ ಅಲ್ಲ ನಿನ್ ಮರ್ಡರ್ ಆಗತ್ತಪ್ಪ. ಅಲ್ಲ, ಈ ನನ್ ಮಗ ನನ್ ಮಗನ್ ಗೆಟಪ್ ನಲ್ಲಿ ರೌಡಿ ಕಣ್ಣಿ ಬಿದ್ದಿದ್ರು ತಪ್ಪಿಸ್ಕೊಂಡು ಜೀವಂತವಾಗಿ ಮನೆಗೆ ಬಂದಿದ್ದಾನೆ ಅಂದ್ರೆ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಏನು ಅಂತ ಫೋನ್ ಮಾಡಿ ವಿಷಯ ತಿಳ್ಕೋಬೇಕು. ಹಲೋ, ನಾನ್ ಮಾದೇಶನ್ ತಾಯಿ ಮಾತಾಡೋದು. ನನ್ ಮಗನ್ ನಿಮ್ ಕೈಲಿ ಏನು ಮಾಡಕ್ ಆಗಿಲ್ಲ, ಅವನು ಹುಲಿ ಇದ್ದಂಗೆ. ಮುದುಕಿ, ಬಿಲ್ಡಪ್ ಜಾಸ್ತಿ ತಗೋಬೇಡ. ನಿನ್ನ ಮಗ ಹೇಳಿ ತರ ಎದ್ರಿ ಓಡೋಗಿದ್ದಾನೆ. ಇವತ್ತು ನಿನ್ನ ಮಗನಿಗೆ ಆಯಸ್ ಕೊನೆ ದಿನ. ಅವನೆಲ್ಲೇ ಇರ್ಲಿ, ಅವನ ಹಿಡಿದು ತಲೆ ಕತ್ತರಿಸಿ ಇವತ್ತಿನ ನೈಟ್ಗೆ ಅವನ ತಲೆನ ಪಾರ್ಸಲ್ ಮಾಡ್ತಾ ಇದ್ದೀನಿ. ಓಹೋ, ಹಂಗ? ನಿಮಗ್ ಮೀಟ್ರ್ ಇದ್ರೆ ನನ್ ಮಗನ್ ಬಂದ್ಬಿಟ್ಟಿ. ತಾಕತ್ತಿದ್ರೆ ಬಂದ್ರು, ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ಇದೇ ಅಡ್ರೆಸ್, ಬಂದ್ರ? ಆಯ್ತು, ಈಗ್ಲೇ ಬರ್ತಾ ಇದ್ದೀವಿ. ಎಷ್ಟೋ ಗಾಡಿನ ಆ ಕೊಟ್ಟಿದ್ದಾಯ್ತು. ಅವ್ರು ಬಂದು ಇವನೇ ನನ್ ಮಗ ಅಂತ ಇವನ್ ತಲೆ ಎತ್ಬಿಟ್ರೆ ನನ್ ಮಗ ಬಚಾವ್. ಈಗ ಹೋಗಿ ಡೌ ಮಾಡಣ. ಅಯ್ಯೋ ನನ್ ಕಂದ, ಏನಾಯ್ತು? ಯಾಕ್ಲೆ ಹಿಂಗ್ ನೆಲ್ಲಾಡ್ತಾ ಇದ್ಯಾ? ನನ್ ಮಗನ್ ಸುಳುವು ಏನ್ರ ಸಿಗ್ತಿರ್ಲ? ಅಯ್ಯೋ ಆಂಟಿ, ನಿಮ್ ಮಗನ್ ಸುಳುವು ಸಿಗೋದಿರ್ಲಿ, ನಮ್ ಪ್ರಾಣಿ ಗ್ರಾಚಾರ ಚೆನ್ನಾಗಿತ್ತು, ಇಲ್ಲ ಅಂದಿದ್ರೆ ಇವನ್ ಸುಳುವು ಸಿಗ್ತಾ ಇರ್ಲಿಲ್ಲ. ಅಯ್ಯಯ್ಯೋ, ಏನಾಯ್ತಲ್ಲ ನನ್ ಕಂದ, ಏನಾಯ್ತು? ಆಂಟಿ, ಇದೆಲ್ಲ ಮಾಮೂಲಿ ಬಿಡಿ, ಆಯ್ತಾನೆ ಇರ್ತದೆ. ಇದೆಲ್ಲ ಆಯ್ತಾನೆ ಇರ್ತದೆ, ನೀವೇನ್ ತಲೆ ಕೆಸ್ಕೊಬಿಡಿ. ನೀನ್ ಸ್ವಲ್ಪ ದಿನ ನಿಮ್ ಮಗ ಸಿಕ್ಬಿಡ್ತಾನೆ. ಅಯ್ಯೋ ನನ್ ಕಂದ, ನನ್ನ ಆಂಟಿ ಅಂತ ಕರಿಬೇಡ ಕಂಡ್ಲು. ಬಾಯ್ ತುಂಬಾ ಹೂವಾ ಅಂತ ಕೂಗ್ಲ. ನೀನ್ ನನ್ ಮಗನ್ ತರನೇ ಇದೆಯಾ? ನನ್ ಮಗ ಸಿಗ್ತಾ ಇದ್ರು ಪರವಾಗಿಲ್ಲ, ನನ್ನ ಆಸ್ತಿ ಎಲ್ಲ ನಿನ್ಗೆ ಬರ್ಕೊಟ್ಬಿಡ್ತೇನೆ ಕಣ. ಹೌದಾ? ಹಂಗಾರೆ ನೀನೆ ನಮ್ಮ ಹೂವಾ. ನೀನೆ ನನ್ ಕಂದ. ಯಾಕೆಲ್ಲ ಹಿಂಗ್ ಶಾಪ್ ತೆಗ್ದು? ಅಲ್ಲಿ ನಮ್ ಕಂಠಪದ್ ಬಂದು ಇಲ್ಲಿ ತಾಯಿ ಮಗ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಿದ್ದೀರಾ? ಅವ ಯಾರವ ಇವರೆಲ್ಲ? ಅದೇ ಕಂಡ್ಲ ಎರಡು ಕೋಟಿ. ಓ, ಆಗು ಬಮುದಗಳ ಗೊತ್ತಾಯ್ತು ಬಿಡು. ಏನೋ ಗೊತ್ತಾಗಿತ್ತು ಮಣ್ಣು, ತಾಯಿ ಮಗ ಸೇರ್ಕೊಂಡು ಕೊಲೆ ವಿಷ ಮುಚ್ಚಿಡಕ್ಕೆ ಆಸ್ತಿ ಅಂತ ನಾಟಕ ಮಾಡ್ತಿದ್ದೀರಾ? ಇಡ್ಕಳ ಕೈನ ಕರಿ ಮುದ್ದೆ, ಇಡ್ಕಳ ಕೈನ ಬಿಟ್ಟು ತುಂಬಾ ಹೊತ್ತಾಯ್ತು. ತಲೆ ಎಲ್ಲ ಮಾತಾಡ್ತಿಯಲ್ಲ, ಅದೇ ಕಂಡ್ಲ ದುಬೈ ಸೇರ್ ತಮ್ಮ ನಿನ್ ಚುಚ್ಚಿ ಚುಚ್ಚಿ ಸಾಯ್ತಲ್ಲ ಆ ಇಸಿಎಂ ಮಾತಾಡ್ತಾವ್ರೆ. ನೀವ್ ಇಲ್ಲಿಂದ ಮರ್ಯಾದೆಯಾಗಿ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಮ್ ಮಾದೇಶ ದುಬೈ ಸೇರ್ ತಮ್ಮನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ, ನಿಮ್ ಮೂರು ಜನನು ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾನೆ. ಕಳ್ಸ್ಕೊಳ್ರ ಇಲ್ಲಿಂದ. ಇಲ್ಲೇ ಓದಿಗೆತ, ಇದ್ಯಾಕೋ ಸರಿ ಬರ್ತಾ ಇಲ್ಲ ಕಣೋ. ಆಂಟಿದು ಫ್ಲಾಶ್ ಬೇಕು, ಬೇರೇನೋ ಇದೆ ಅನ್ನಿಸ್ತಾ ಇದೆ. ನೋಡೋ, ಆದಷ್ಟು ಬೇಗ ವಿಘ್ನ ತೆಗೆದ್ಬಿಟ್ಟು ಅವ್ರ ಮಗ ಅಲ್ಲ ಅಂತ ಒಪ್ಕೊಬಿಡು, ಇಲ್ಲಾದ್ರೆ ಆ ರೌಡಿಗಳು ನಿನ್ ತಲೆನ ಕಚಕ್ ದುಬೈಗೆ ಪಚಕ್. ರೌಡಿ ರಾಮ, ನೀನ್ ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಇಷ್ಟಕ್ಕೂ ಅವ ಆಂಟಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾಕ್ಲಕ್ಕೂ ಈ ರೌಡಿಗಳಿಗೆ ಹೆದರ್ಕೊಂಡು ನನ್ನ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕ್ಲ ನಿಂತ್ಕೊಳ್ಳಮ್ಮ ಸುಮ್ನೆ. ಓ, ಯಾಕೋ ಅಮ್ಮನ್ ಫ್ಲಾಶ್ ಬ್ಯಾಕ್ ಬಹಳ ಖರಾಬ್ ಆಗಿದೆ ಅನ್ಸುತ್ತೆ ನೋಡಿ ರೌಡಿ ಅಣ್ಣಂದ್ರ. ಇವ್ ಅಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನಾನು ಇವ ಅಮ್ಮನ್ ಮಗ ರೌಡಿ ಮಾದೇಶ ಅಲ್ಲ, ಪಾಲಿಸಿ ಪ್ರಾಣೇಶ. ಹೂವಣ್ಣ ನಮ್ ತಾಯಣ್ಣ, ಇವನು ನನ್ ತಮ್ಮ ಪಾಲಿಸಿ ಪ್ರಾಣೇಶ. ಈ ಅಮ್ಮ ಬಂದು ಇವ್ರ ಮಗ ನೋಡಕ್ಕೆ ಸೇಮ್ ಟು ಸೇಮ್ ಇವನಂಗೆ ಇದಾರೆ, ಹುಡುಕೊಡಿ ಅಂದ್ರು. ಅದಕ್ಕೆ ನಾವು ಇವನಿಗೆ ಈ ಗೆಟಪ್ ಹಾಕ್ಸಿದ್ದು. ಆಹಾ ಆಂಟಿ, ನಿನ್ ಮಗನ್ ನೋಡ್ಸ್ಕೊಳಕ್ಕೆ ಎಂತ ಮಸ್ಲತ್ ಮಾಡಿದ್ಯಾ? ಸೂಪರ್. ನಿಜ ಹೇಳೋ, ನಿನ್ ಮಗನ್ ಎಲ್ಲಿ ಬಚ್ಚಿಟ್ಟಿದ್ಯಾ? ನನ್ ಮಗನ್ಗೆ ಏನು ಮಾಡ್ಬೇಡಿ ಕಣ್ರಪ್ಪ, ನಿಮ್ ತಮ್ಮ ಅಂತೇನೆ ನಿಮ್ ಖಾಲಿ ಬೇಕಾದ್ರೆ ಬೆಳ್ತೀನ್ ಕಣ್ರು. ಆಹಾ ಆಂಟಿ, ನಿನ್ ಮಗನ್ನ ಉಳಿಸ್ಕೊಳಕ್ಕೋಸ್ಕರ ನನ್ ತಲೆ ತಕ್ಷ ಪ್ಲಾನ್ ಮಾಡಿದ್ಯಲ್ಲ,
ನೀನು ಬರೀ ಆಂಟಿ ಅಲ್ಲ ಕಿರಾತಕ ಆಂಟಿ. ಅದು ತಕಾಲ್ವೋ ತಕಿ ಬಿಡ. ನೋಡ್ರಪ್ಪ, ನನ್ ಮಗನಿಗೆ ಏನು ಮಾಡ್ಬೇಡಿ, ನಿಮ್ಗೆಲ್ಲರಿಗೂ ತಲಾ 10 ಪೈಸ ಕೊಡ್ತೀನಿ. 10 ಪೈಸಾನ? ಅಲ್ಲ, 10 ಲಕ್ಷ ಕೊಡ್ತೀನಿ. 10 ಲಕ್ಷನ? ಈಗ್ಲೇ ಕ್ಯಾಶ್ ಕೊಡ್ತೀನಿ. ಅದು ಏನ್ ಮಾಡೋದು, ನಮ್ ಬಾಸ್ಗೆ ನಿನ್ ಮಗನ್ ತಲೆ ಕಳಿಸ್ಬೇಕಲ್ಲ. ಅವನು ನನ್ ಮಗನ್ ತರನೇ ಕಾಣ್ತಾ ಇದ್ದಾನೆ, ಅವನ್ ತನ್ನ ಕತ್ತರಿಸ್ಬಿಡಿ. ನನ್ ತಲೆಯನ್ ಬಾಳೆಗೊನನ ಕತ್ತರಿಸ್ಬಿಡಕ್ಕೆ ನೋಡಿ ರೌಡಿ ಅಣ್ಣಂದ್ರ, ಈ ಮಸ್ತ ತಾಂಟಿ ಮಾತು ಮರಳಾಗ್ಬಿಡಿ. ಇವ್ರ ಒರಿಜಿನಲ್ ಮಗ ಎಲ್ಲವನು ಅವನ ಹುಡಿಕೊಂಡು ಕೆಡಿಕೊಂಡು ಕಡ್ದಾಕ್ಬಿಡಿ. ಹಂಗೆ ಮಾಡ್ಬೋದಿತ್ತು, ಆದ್ರೆ ಇವಾಗ ಟೈಮ್ ಇಲ್ಲ, ನಮ್ಮ ಹತ್ರ ಬೇರೆ ಖರ್ಚು ಕಾಸಿಲ್ಲ. ಅದಕ್ಕೆ ಈ ಆಂಟಿ ಹೇಳ್ದಂಗೆ ನಿನ್ ತಲೆನ ಕತ್ತರಿಸಿ ದುಬೈಗೆ ಪಾರ್ಸಲ್. ಸಿಂಗಾರಿನ ಬಂಗಾರಿನ.